ओके गुड मॉर्निंग एवरीवन, वेलकम टू इंग्लिश क्लास, वेलकम टू इंग्लिश क्लास। टुडे आई विल कंटिन्यू द लेसन द बॉय विद ए कैटरपिल्ट। इंदिन तरगतियल्ली बोधराजु हेगे पक्षियन्न हिडिदनु, आ पक्षिय गूडन्न हेगे इळिसिदनु, अवनु अल्लिंद एल्लिगे होदनु, ग्यारेज् होदनु, मत्ते अदन्नोदर बग्गे तिळ्कोंडि। टुडे आई विल कंटिन्यू। He climbed a box and placed the nest on the beam. Avanu alli ond box anna hattukonda and the nest on the beam. The minus young had a maina pakshigalu innu chik chik pakshigalu quieted down av chik chik pakshigalu standing on the box adana box mele nintukondidane. Bodhraj had his first peep into the nest. Bodhraju first peep into the nest. Adana first adana a nest anna sikakda. I thought that he would pick them. Anna yochane madde he would pick them both up and put them in his pocket. Avugalanna avanu avana pocket olagade hakonda. But all he said matte avanu helida said was get some water, स्वल्प वाटर तगोंडु बा। द चिक्स आर् थर्स्टी, पक्षिगळिगे ईग दाह आगिदे अंत हेळिद। ऐ बॉट ए ग्लास आफ् वाटर, नानु ओंदु ग्लासल्लि नीरु तगोंडु बंदे। बोथ द चिक्स बीक्स ओपन, एरडु चिक्सु अंतंद्रे आ एरडु आ पक्षि मैना पक्षि मरिगळु आ बायन्न ओपन माडिद्रु। वर् पेंटिंग, नीरु कुडिलिक्कागि। बोधराज फीड देम वित् ड्राप्स आफ् वाटर, ಅವನು fed them with drops of water and some chur chur honey na adru baayige bitta. We stayed in the garage for a long time. Now ibru kuda aa garage olagade idvi, tumba hottu idvi, avan friend matte avan ibru idru. Bodhraj discussed plan to close the ventilator so that the kite would not be able to enter the godan again. Matte godan ge aa pakshi ಯಾವುದು ಹದ್ದು ಬರದೇ ಇರೋ ರೀತಿ ಆ ವೆಂಟಿಲೇಟರ್ ಅನ್ನು ನಾವಿಬ್ರು ಮುಚ್ಚೋಣ ಅಂತ ಇಬ್ರು ಕೂಡ ನಾವು ಬೋಧರಾಜ್ ಮತ್ತೆ ಅವನ ಫ್ರೆಂಡ್ ಇಬ್ರು ಕೂಡ ಡಿಸ್ಕಸ್ ಮಾಡಿದ್ರು, ಒಂದು ಪ್ಲಾನ್ ಮಾಡಿದ್ರು ಹೇಗೆ ಕ್ಲೋಸ್ ಮಾಡೋದು ವೆಂಟಿಲೇಟರ್ನ ಸೊ ದಟ್ ದ ಕೈಟ್ ವುಡ್ ನಾಟ್ ಏಬಲ್ ಟು ಎಂಟರ್, ಅದಲಿ ಆ ಕೈಟ್ಗೆ ಅದು ಬರಲಿಕ್ಕೆ ಇನ್ನು 5 ನಿಮಿಷ ಬರ್ತೀನಿ ಇಲ್ಲ ಇಲ್ಲ ಬಂದೆ 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 5 ನಿಮಿಷ आयतु कवा बोधराज फेड देम विथ ड्रॉप्स ऑफ वाटर सो स्वल्प नीरन्न कुडिसिदनु एंड वी स्टेड इन द ग्यारेज फॉर ए लॉन्ग टाइम सुमार होत्तु टाइम और ग्यारेज अल्ले कळेदरु। बोधराज डिस्कस्ड प्लान टू क्लोज द वेंटिलेटर, हेगे क्लोज माडोदु वेंटिलेटर न अल्लिगे आ कैटु बरबारदु ಅದು ಎಂಟರ್ ಆಗಬರ್ದು, ಆ ಗೋಡನ್ ಒಳಗಡೆ ಬರದೇ ಇರೋ ರೀತಿ ವೆಂಟಿಲೇಟರ್ ನ ಹೇಗೆ ಕ್ಲೋಸ್ ಮಾಡೋದು ಅಂತ ಡಿಸ್ಕಸ್ ಮಾಡಿದ್ರು. ವೆನ್ ಬೋಧರಾಜ್ ಕೇಮ್ ದ ನೆಕ್ಸ್ಟ್ ಡೇ, ನೆಕ್ಸ್ಟ್ ಡೇ ಬೋಧರಾಜ್ ಬಂದ. ಹಿ ಹ್ಯಾಡ್ ನೈದರ್ ಕ್ಯಾಟಪಲ್ಟ್ ನಾರ್ ಪೆಬಲ್ಸ್, ಅವನು ಯಾವುದೇ ಕ್ಯಾಟರ್ಪಲ್ಟ್ ಅಥವಾ ಪೆಬಲ್ಸ್ ಏನು ತಂದಿರಲಿಲ್ಲ. ಇಟ್ ವಾಸ್ ಕ್ಲಿಯರ್ ದಟ್ ಹಿ ವಾಸ್ ಸಾರಿ ಅಬೌಟ್ ಹಿಸ್ ಪಾಸ್ಟ್ ಬಿಹೇವಿಯರ್. ಅವನು ಹಿಂದೆ ಎಲ್ಲಾ ಪಕ್ಷಿಗಳಿಗೂ ಹೊಡಿತಾ ಇದ್ದಿದ್ದು, ಯಾರ ಮಾತನ್ನು ಕೇಳ್ತಾ ಇರದ್ದಿದ್ದು ಕೇಳದೇ ಇದ್ದಿದ್ದು ಮತ್ತೆ ಎಲ್ಲರಿಗೂ ಹೊಡಿತಾ ಇದ್ದಿದ್ದು ಅದರ ಬಗ್ಗೆ ಅವನು ಸಾರಿ ಹೇಳ್ತಾ ಇದ್ದಾನೆ. ಅವನ ಬಿಹೇವಿಯರ್ ಬಗ್ಗೆ, ಹಿಂದೆ ಅವನು ಮಾಡ್ತಾ ಇದ್ದಂತಹ ಬಿಹೇವಿಯರ್ ಬಗ್ಗೆ ಅವನು ಸಾರಿ ಹೇಳ್ತಾ ಇದ್ದಾನೆ. ಹಿ ಕ್ಯಾರಿಡ್ ಎ ಬ್ಯಾಗ್ ಆಫ್ ಸೀಡ್ಸ್, ಅವನು ಒಂದಷ್ಟು ಕಾಳುಗಳನ್ನು ತಂದಿದ್ದ ಅವನ ಜೊತೆ. ಮತ್ತೆ ವಿ ಫೀಡ್ ದ ಮೈನಸ್ ಯಂಗ್ ಆ್ಯಂಡ್ ಸ್ಪೆಂಟ್ ಅವರ್ಸ್ ವಾಚಿಂಗ್ ದೆಮ್, ಮತ್ತೆ ಅವುಗಳಿಗೆ ಅವನು ಆಹಾರವನ್ನು ಸೀಡ್ಸನ್ನು ಕಾಳುಗಳನ್ನು ಕೊಡ್ತಾ ಇದ್ದ ಮೈನಸ್ ಚಿಕ್ಕ ಚಿಕ್ಕ ಪಕ್ಷಿಗಳಿಗೆ, ಮತ್ತೆ ಅದನ್ನು ಅವ್ರು ನೋಡ್ತಾ ಇದ್ರು, ಅಲ್ಲೇ ಸುಮಾರು ಹೊತ್ತು ಟೈಮನ್ನು ಸ್ಪೆಂಡ್ ಮಾಡಿದ್ರು. ಒನ್ಸ್ ಅಗೇನ್ ಐ ವಿಲ್ ರೀಡ್ ದ ಲೆಸನ್, ಐ ವಿಲ್ ಎಕ್ಸ್ಪ್ಲೈನ್. ಬೋಧರ ದ ಕೈಟ್ ವಿಲ್ ಈಟ್ ಅಪ್ ದ ಲಿಟಲ್ ಒನ್ಸ್, ಒಂದು ಚಿಕ್ಕ ಮರಿಯನ್ನು ಅದು ತಿನ್ಕೊಬಿಡುತ್ತೆ ಮೈನಸ್ ಚಿಕ್ಕ ಮರಿನ. ದಿಸ್ ಸೌಂಡೆಡ್ ರಾದರ್ ಸ್ಟ್ರೇಂಜ್ ಕಮಿಂಗ್ ಫ್ರಮ್ ಹಿಮ್, ಯಾರೋ ಒಬ್ಬರು ಬರ್ತಾ ಇದ್ದಾರೆ ಅನ್ನೋ ಸೌಂಡ್ ಗೊತ್ತಾಗುತ್ತೆ. ಬೋಧರಾಜ್
Godraj quickly ran and pulled up a table. ಅವನು ಬೇಗ ಓಡೋಗಿ ಆ ಟೇಬಲ್ನ ಹತ್ಕೊಳ್ತಾನೆ. ಸ್ಟ್ಯಾಂಡಿಂಗ್ ಅಗೇನ್ಸ್ಟ್ ದ ವಾಲ್, ಮತ್ತೆ ಅವನಲ್ಲಿ ಹತ್ಕೊಂಡು ಆ ವಾಲನ್ನು ಆ ಗೋಡೆಯನ್ನು ಹತ್ಕೊಳ್ತಾನೆ. ಟು ದ ಮಿಡಲ್ ಆಫ್ ದ ರೂಮ್, ರೂಮ್ ಮಧ್ಯದಲ್ಲಿರುವಂತಹ ಒಂದು ರೂಮ್ ಮಧ್ಯದಲ್ಲಿರುವಂತಹ ವಾಲನ್ನು ಗೋಡೆಯನ್ನು ಹತ್ಕೊಳ್ತಾನೆ. ಅಂಡರ್ ದ ಮೈನಸ್ ನೆಸ್ಟ್, ಈಗ ಅವನು ಮೈನಸ್ ನೆಸ್ಟ್ನ ಕೆಳಗಡೆ ಇದ್ದಾನೆ. ಹಿ ಕ್ಲೈಂಬ್ಡ್ ಆನ್ ಎ ಟೇಬಲ್, ಅವನು ಟೇಬಲ್ ಮೇಲೆ ಹತ್ಕೊಂಡಿದ್ದಾನೆ. ಜೆಂಟ್ಲಿ ಲಿಫ್ಟೆಡ್ ದ ನೆಸ್ಟ್, ಅವನು ಮೆತ್ತಗೆ ಆ ನೆಸ್ಟನ್ನು ಆ ಮೈನಸ್ ನೆಸ್ಟನ್ನು ಕೆಳಗಡೆ ಇಳಿಸ್ತಾ ಇದ್ದಾನೆ. ಸ್ಲೋಲಿ ಸ್ಟೆಪ್ ಡೌನ್, ನಿಧಾನಕ್ಕೆ ಕೆಳಗಡೆ ಇಳಿದ. ಲೆಟ್ಸ್ ಗೆಟ್ ಔಟ್ ಆಫ್ ದೇರ್, ಅವನು ಮತ್ತೆ ಅಲ್ಲಿಂದ ಬೇಗ ಹೊರಟು ಬಂದ. ಹಿ ಸೆಟ್ ಆ್ಯಂಡ್ ರ್ಯಾನ್ ಟುವರ್ಡ್ಸ್ ದ ಡೋರ್, ಅವನು ಬೇಗ ಅಲ್ಲಿಂದ ಹೊರಗಡೆ ಬಂದು ಹೇಳ್ತಾನೆ, ಫಾಲೋಡ್ ನನ್ನ ಅನ್ಸರ್ ನನ್ನ ಹಿಂದೆ ಬಾ ಅಂತ ಹೇಳ್ದ. ವಿ ವೆಂಟ್ ಇನ್ ಟು ದ ಗ್ಯಾರೇಜ್, ಯಾರು ಬೋಧರಾಜು ಮತ್ತೆ ಅವನ ಫ್ರೆಂಡ್ ಇವರಿಬ್ಬರು ಕೂಡ ಗ್ಯಾರೇಜ್ ಒಳಗಡೆ ಬಂದರು. ಇಟ್ ಹ್ಯಾಡ್ ಓನ್ಲಿ ಒನ್ ಡೋರ್, ಅಲ್ಲಿ ಒಂದೇ ಒಂದು ಡೋರ್ ಇತ್ತು. ಆ್ಯಂಡ್ ಎ ಸ್ಮಾಲ್ ವಿಂಡೋ, ಒಂದು ಚಿಕ್ಕದಾದಂತಹ ಒಂದು ಕಿಟಕಿ ಇತ್ತು. ಇನ್ ದ ಬ್ಯಾಕ್ ವಾಲ್ ಹಿಂದೆ ಎ ಬೀಮ್ ರ್ಯಾನ್ ಅಕ್ರಾಸ್ ಇಟ್ಸ್ ವಿಡ್ತ್. ಹಿ ಕ್ಲೈಂಬ್ಡ್ ಆನ್ ಎ ಬಾಕ್ಸ್ ಆ್ಯಂಡ್ ಪ್ಲೇಸ್ಡ್ ದ ನೆಸ್ಟ್ ಆನ್ ದ ಬೀಮ್. ಆಗ ಅವರು ಅಲ್ಲಿಗೆ ಬಂದರು. ದ ಮೈನಸ್ ಯಂಗ್ ಕ್ವೆಂಟೆಡ್ ಡೌನ್, ಅದನ್ನು ಕೆಳಗಿಳಿಸಿದ್ರು. ಸ್ಟ್ಯಾಂಡಿಂಗ್ ಆನ್ ದ ಬ್ಯಾಗ್ಸ್, ಆ ಗ್ಯಾರೇಜ್ ಒಳಗಡೆ ಅದನ್ನು ನಿಲ್ಲಿಸಿದ್ರು. ಬೋಧರಾಜ್ ಹ್ಯಾಡ್ ಈಸ್ ಫಸ್ಟ್ ಪೀಪ್ ಇನ್ ಟು ದ ನೆಸ್ಟ್, ಮತ್ತೆ ಅದನ್ನು ಆ ನೆಸ್ಟನ್ನು ಕೆಳಗಡೆ ಇಳಿಸಿ. ಐ ಥಾಟ್ ದಟ್ ಹಿ ವುಡ್ ಪಿಕ್ ದೆಮ್ ಬೋತ್, ಅದನ್ನು ಎರಡನ್ನು ಕೆಳಗೆ ಇಳಿಸ್ದ ಆ ಮೈನ ಪಕ್ಷಿಗಳನ್ನ. ಪುಟ್ ದೆಮ್ ಇನ್ ಹಿಸ್ ಪಾಕೆಟ್, ಅವನು ಆ ಪಾಕೆಟನ್ನು ಕೆಳಗಡೆ ಇಟ್ಕೊಂಡ. ಬಟ್ ಆಲ್ ದ ಸೆಡ್ ವಾಸ್ ಗೆಟ್ ಸಮ್ ವಾಟರ್, ಅವನು ಹೇಳ್ತಾನೆ ಸ್ವಲ್ಪ ನೀರು ತಗೊಂಡು ಬಾ ಅಂತ ಹೇಳ್ತಾನೆ. ಚಿಕ್ಸ್ ಆರ್ ಥರ್ಸ್ಟಿ, ಇವೆಲ್ಲ ಪಕ್ಷಿಗಳಿಗೆ ದಾಹ ಆಗಿದೆ, ನೀರು ತಗೊಂಡು ಬಾ ಅಂತ ಹೇಳ್ತಾನೆ. ನೀರು ತಗೊಂಡು ಬಂದು ಅವರು ನೀರನ್ನು ಕುಡಿಸ್ತಾರೆ, ಮತ್ತು ಅವನು ಆ ಪಕ್ಷಿಗಳನ್ನು ಒಂದು ಸೇಫ್ ಪ್ಲೇಸ್ಗೆ ಇಡಲಿಕ್ಕೆ ಅವ್ರು ಯೋಚನೆ ಮಾಡ್ತಾರೆ. ಮತ್ತು ಆ ಗೋಡನಲ್ಲಿ ಇದನ್ನು ಇಡೋಣ, ಇದನ್ನು ತಿನ್ನಲಿಕ್ಕೆ ಕೈಟು ಬರದೇ ಇರುವ ಹಾಗೆ ನಾವು ವೆಂಟಿಲೇಟರ್ನ ಕ್ಲೋಸ್ ಮಾಡೋಣ ಅಂತ ಹೇಳಿ ಅವರು ಗ್ಯಾರೇಜಲ್ಲಿ ಡಿಸ್ಕಸ್ ಮಾಡ್ತಾರೆ, ಮತ್ತು ಅವರು ಪ್ಲ್ಯಾನ್ ಮಾಡ್ತಾರೆ. ಆಮೇಲೆ ಬೆನ್ ಬೋಧರಾಜ್ಗೆ ಅಂತ ನೆಕ್ಸ್ಟ್ ಡೇ ಬೋಧರಾಜು ಅವನ ಬಿಹೇವನ್ನು ಚೇಂಜ್ ಮಾಡ್ಕೋತಾನೆ. ಅವನು ಕ್ಯಾಟರ್ಪಲ್ಟು ಮತ್ತು ಪೆಬಲ್ಸ್ ಇವುಗಳನ್ನ ಏನು ತರದೆ ಅದ್ರ ಬದಲಾಗಿ ಅವನು ಸೀಡ್ಸನ್ನು ತಗೊಂಡು ಬರ್ತಾನೆ. ಕಾಳುಗಳನ್ನ ತಗೊಂಡು ಬಂದು ಆ ಮೈನ ಪಕ್ಷಿಗಳಿಗೆ ತಿನ್ನಿಸ್ತಾನೆ. ಮತ್ತು ಅವನೆಲ್ಲ ಪಾಸ್ಟ್ ಬಿಹೇವರ್, ಹಿಂದಿನ ಎಲ್ಲ ಬಿಹೇವರ್ಗೆ ಅವನು ಸಾರಿನ ಕೇಳ್ತಾನೆ. ಆ್ಯಂಡ್ ಮೈನಸ್ ಯಂಗ್ ವಿ ಫೆಡ್ ಆ ಮೈನ ಪಕ್ಷಿಗಳಿಗೆ ಅವರು ತಿನ್ನಿಸ್ತಾರೆ. ಮತ್ತು ಸ್ಪೆಂಡ್ ಅವರ್ ವಾಚಿಂಗ್ ದೆಮ್, ಸುಮಾರು ಹೊತ್ತು ಅದ್ರ ಜೊತೆ ಟೈಮನ್ನು ಸ್ಪೆಂಡ್ ಮಾಡ್ತಾರೆ. ದ ಬಾಯ್ ವಿತ್ ಎ ಕ್ಯಾಟಲ್ ಪರ್ಟ್, ಇಟ್ ಈ ದಿಸ್ ಲೆಸನ್ ಫಿನಿಶ್ ಚಿಲ್ಡ್ರನ್. ಥ್ಯಾಂಕ್ ಯು ಚಿಲ್ಡ್ರನ್.